ಚಂದ್ರಾಯ ನಮಸ್ ಬುದಾಯ ಜ ಗುರುಶುಕ್ರ ಶನಿಭ್ಯಶ್ಚಾರ ಉಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾರಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬಿಟ್ಕೊಳ್ಳೋಣ ಹಾಗೆ ಭಾನುವಾರದಲ್ಲಿ ಬರ್ತಕ್ಕಂಥ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರತಕ್ಕಂಥದ್ದು ಇರತ್ತೆ ಮುಖ್ಯ ವಿಚಾರವಾಗಿ ನಮ್ಮ ವಿಡಿಯೋದ ಕೊನೆಯಲ್ಲಿ ಭಾಳ ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ತುಂಬ ಮದುವೆ ತಡ ಆಗ್ತಿದೆ ಗುರುಗಳೇ ಏನು ಮಾಡಿದ್ರೂ ಮದುವೆ ಸೆಟ್ ಆಗ್ತಿನ ಅತ್ಯಂತ ಸರಳ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಈ ಕಾರ್ಯವನ್ನು ನಲವತ್ತೆಂಟು ದಿನಗಳ ಕಾಲ ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಕಂಕಣ ಯೋಗ್ಯ ಅಂದರೆ ಕಂಕಣ ಬಲ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ನೋಡೋಣ ಇವತ್ತಿನ ಪಂಚಾಂಗವನ್ನು ಪಠಣೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡ್ ಭಾನುವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯತಪತ ಯೋಗ ಭವ ಆಗಿ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಉಚ್ಚರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹುಕಾಲ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆವರೆಗೂ ಕೂಡ ಸಾಯಂಕಾಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯರ ಜಾತಕವನ್ನು ವೀಕ್ಷಣೆಯನ್ನು ಮಾಡೋಣ ಮೇಷರಾಶಿಯ ಫಲಾಫಲ ಈ ದಿನ ಏನಿದೆ ನೋಡೋಣ ರಾಶಿಯ ದಿ ಎರಡರ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಸ್ವತಃ ರಾಶಿ ಅಧಿಪತಿ ಎ ನಾಲ್ಕರ ಭಾವದಲ್ಲಿದ್ದಾರೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಹಾಗೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ತರತಕ್ಕಂಥದ್ದು ಈ ದಿನ ಕೊಂಚ ನೋವಾದರೂ ಸಹಿತವಾಗಿ ಲಾಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಈ ನಾಲ್ಕರ ಅಧಿಪತಿ ಎರಡರ ಧನಸ್ಥಾನದಲ್ಲಿರೋದ್ರಿಂದ ನೀಚಭಂಗರಾಜ ಯೋಗವಾಗಿ ಧನಪ್ರಾಪ್ತಿ ದಿನ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಉತ್ಕೃಷ್ಟವಾಗಿ ನಡೀತಕ್ಕಂಥದ್ದಿರುತ್ತೆ ಗುರುವಿನೊಟ್ಟಿಗೆ ಚಂದ್ರ ಇರೋದ್ರಿಂದ ಗಜಕೇಸರಿ ಯೋಗದ ಪರಿಣಾಮವಾಗಿ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಖರ್ಚುಗಳ ಪ್ರಮಾಣದ ಮೇಲೆ ನಿಗಾವನ್ನು ಇಡ್ತಕ್ಕಂಥದ್ದು ಋಷ್ ಮೇಷರಾಶಿ ಅವರಿಗೆ ಭಾಳ ಮುಖ್ಯ ಉದ್ದಿನ ಕಾಳನ ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ರಾಶಿಯವರ ಈ ದಿನದ ಬಲಾಫಲ ಝಾ ಲಗ್ನದಲ್ಲೇ ಅದರ ರಾಶಿಯಲ್ಲೇ ಚಂದ್ರ ಉಚ್ಚಸ್ಥಾನವಾಗಿದ್ದಾನೆ ನಿಮ್ಮ ಬುದ್ಧಿಶಕ್ತಿಯ ಪರಿಣಾಮವಾಗಿ ಗೆಲುವನ್ನು ಸಾಧಿಸ್ತೀರಿ ಹಾಗೆ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿ ಮೆಲಗಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರೋದರಿಂದ ಭಾಳ ವಿಶೇಷವಾಗಿ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ಬೋದು ಗುರುವಲ್ಲೇ ಇದ್ದಾನೆ ಗಜಕೇಸರಿ ಯೋಗ ನಿಮ್ಮ ಭಾಳ ತೋಲ್ಬಳದಿಂದ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿಶಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಒಂಟಿತನ ಹಾಗೆ ಆಧ್ಯಾತ್ಮಿಕ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಾಡುತ್ತೆ ಎಂದು ಓಡಾಡದಲ್ಲೇ ಇರತಕ್ಕಂಥ ಈ ವಿಚಾರಗಳು ಭಾಳ ವಿಶೇಷವಾಗಿ ಪಾತ್ರಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮಗೆ ಆಧ್ಯಾತ್ಮಿಕ ಒಲವು ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ವಿಚಾರ ದೇವಸ್ಥಾನಗಳನ್ನು ಭೇಟಿ ಮಾಡ್ಬೋದು ಆದರೆ ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ಕೂಡ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಶುಭ ಆಗುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಲಾಭ ದಿನ ಯಾವುದೇ ಒಂದು ಕಾರ್ಯಗಳನ್ನು ಜಯಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಹುಮ್ಮಸ್ಸಿನಿಂದ ಎಲ್ಲ ಕಾರ್ಯಗಳನ್ನು ತಾವು ಮಾಡ್ತೀರಿ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಧನಲಾಭ ಇರತಕ್ಕಂಥದ್ದಿರುತ್ತೆ ಅಹಮ್ಮಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿಯವರಿಗೆ ಉಳಿತು ಖಂಡಿತ ಇಲ್ಲಾಂದರೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನದ ದಿನ ನಿಮ್ಮಲ್ಲಿ ಜಾತಕದಲ್ಲಿ ಬರುತ್ತೆ ಒಂದರ ಒಟ್ಟಾರೆಯಾಗಿ ಆಯಾ ಕ್ಷೇತ್ರ ಫಲದ ಮೇಲೆ ನಿಮಗೆ ಅಭಿರುಚಿ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಸ್ಥಳ ಬದಲಾವಣೆಯ ಕಾಲ ತೋರಿಸ್ತಾ ಇದೆ ಇವತ್ತು ಚೂರು ಬದಲಾವಣೆಗೆ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಖಂಡಿತ ಈ ದಿನ ದೂರ ಪ್ರಯಾಣ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರನ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಧನಲಾಭ ಆಗ್ಬೋದು ಹಠಾತ್ ಅಭ್ಯುದಯ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚೂರು ಸೋಂಬೇರಿತನ ಕಾಡ್ತಕ್ಕಂಥದ್ರಿಂದ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ಚಂದ್ರನ ಸ್ಥಾನ ಅಷ್ಟಮಸ್ಥಾನ ದಶಮಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಕೆಲಸ ಕಾರ್ಯಗಳಲ್ಲಿ ತೊಡಕುಂಟ ಆಗ್ಬೋದು ಆದರೆ ಅಷ್ಟಮಸ್ಥಾನ ಗುರು ಇದ್ದಾನೆ ಚೂರು ಎಚ್ಚರಿಕೆ ಒಂದಲ್ಲ ಒಂದು ತಾಪತ್ರಯಗಳು ಬರೋದರಿಂದ ಚೂರು ಬಡವರಿಗೆ ಹಾಲನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ನಿಮ್ಮ ಜಾತಕದ ಮುಖೇನ ಬರಬಹುದು ಅಂತ ನಾನು ನೋಡೋದು ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವಿಶೇಷವಾಗಿ ನಿಮಗೆ ಕಂಕಣ ಯೋಗ ಬಲ ಯೋಗ ಇರತಕ್ಕಂಥದ್ದು ನಾವು ನೋಡಿದೆ ಖಂಡಿತವಾಗಿ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರ ಹಾಗೆ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಅಭಿ ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನು ಅಲಂಕಾರ ಇರುತ್ತೆ ಖಂಡಿತ ಈ ದಿನ ನಿಮಗೆ ಸಾರ್ವಜನಿಕದಿಂದ ಮನ್ನಣೆ ಅಂತ ಕೂಡ ನೋಡಿದ್ವಿ ವಿಶೇಷವಾಗಿರತಕ್ಕಂಥ ದಿನ ಹಾಗೆ ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರ ವಿಚಾರಗಳನ್ನ ವಿಚಾರಗಳನ್ನು ತಗೊಂಡಾಗ ಅಂಡ್ ಆರ ಆರ ಸ್ಥಾನದ ಚಂದ್ರನ ಫಲ ಸ್ವಲ್ಪ ಮಟ್ಟಿಗೆ ನಿಮಗೆ ವಿಪರೀತ ರಾಜಯೋಗ ಅಥವಾ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಇದರ ವಿಚಾರವಾಗಿ ಎಚ್ಚರಿಕೆ ಯಾಕೆಂದರೆ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಚೂರು ನಿಮಗೆ ಆರೋಗ್ಯದ ವಿಚಾರ ಆದರೆ ಹಣಕಾಸು ವಹಿವಾಟುಗಳು ವಿಪರೀತವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳೋಕ್ಕೋಸ್ಕರ ಸಾಧ್ಯವಾದಷ್ಟು ಶಿವನಿಗೆ ಜಲಾಭಿಷೇಕವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಈ ದಿನ ನೂರ ಎಂಟು ಬಾರಿ ಪ್ರಾರ್ಥನೆ ಮಾಡಿ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದ ಹಾಗೆ ಧನ ಆಗಮ ಬರುತ್ತೆ ಎಕ್ಸಲೆಂಟ್ ಹಾಗೇ ಹಣಕಾಸಿನ ವಿಚಾರವಾಗೂ ಜಾಗ್ರಕತೆ ಇರಬೇಕಾಗ್ತದೆ ಈ ದಿನ ಟ್ರೇಡಿಂಗು ಮತ್ತೊಂದು ಏನಾದರೂ ನಿಮ್ಮ ಜಾತಕದಲ್ಲಿ ಅಂದರೆ ನೀವು ಮಾಡ್ತಾ ಇದ್ದೀರಿ ಇದ್ದಾಗ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಮಕರ ರಾಶಿಯವ್ರಿಗೆ ಎರಡೂ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ ಅದರ ವಿಚಾರವಾಗಿ ಚೂರು ನೋಡಿಕೊಳ್ಳಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಒಂದು ರೀತಿಯಾಗಿ ಧನಯೋಗ ಇರ್ತಕ್ಕಂಥ ದಿನ ನಿಮಗೂ ಕೂಡ ಮನೆಯ ವಿಚಾರವಾಗಿ ತಾಯಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಮರ್ತಕ್ಕಂಥ ಸಾಧ್ಯತೆಗಳಿಗೂ ನೋಡ್ಬೋದು ಆ ವಿಚಾರವಾಗಿ ಡಿಸ್ಕಸ್ ಮಾಡ್ತಕ್ಕಂಥದ್ದು ಕೂಡ ನೋಡ್ಬೋದು ನಾವು ಈ ದಿನ ಖಂಡಿತ ಶುಭದ ದಿನ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡ್ ಅವ್ರಿಗೆ ಅತ್ಯಂತ ಯಶಸ್ಸನ್ನು ಕೊಡುತ್ತೆ ಅಥವಾ ಎಕ್ಸಿಕ್ಯೂಟಿವ್ ಆ ಥರ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಎಕ್ಸಿಕ್ಯೂಟಿವ್ ಕ್ರೆ ವಿಶೇಷವಾಗಿ ಬರವಣಿಗೆದಾರರಿಗೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಜೊತೆಗೆ ಯಾರಾದ್ರೂ ಮೀನರಾಶಿಯಲ್ಲಿ ಇದ್ದಿರೋ ಸಣ್ಣಪುಟ್ಟ ಸಣ್ಣ ಬದಲಾವಣೆಗಳಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಇವತ್ತು ನಿಮಗೂ ಕೂಡ ಒಂದು ಗುರುವಿನ ಆಶೀರ್ವಾದ ಜೊತೆಗೆ ಈ ಗಜಕೇಸರಿ ಯೋಗದ ಪರಿಣಾಮವಾಗಿ ಶುಭ ಆಗ್ತಕ್ಕಂಥದ್ದು ನಾವು ನೋಡೋಣ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮಗೆ ಮದುವೆ ತುಂಬ ತಡ ಆಗ್ತಿದೆ ಎಲ್ಲ ಜಾತಕದಲ್ಲಿ ಎಲ್ಲ ವಿಚಾರಗಳನ್ನು ಮಾಡಿದ್ವಿ ಕುಜದೋಷ ಕುಂಭ ವಿವಾಹ ನಿರ್ಗಲ್ಯಾಣ ಮತ್ತೊಂದು ಎಲ್ಲ ವಿಚಾರಗಳನ್ನು ಮುಗಿಸಿದೀವಿ ಆಶ್ಲೇಷ ಬಲಿ ಪೂಜೆ ರಾಹು ಪೂಜೆ ಎಲ್ಲ ಮುಗಿಸಿದ್ದೀವಿ ಗುರುಗಳೇ ಏನು ಫಲ ಆಗ್ತಿಲ್ಲ ಜಸ್ಟ್ ಡೂ ದಿತ್ ಭಾಳ ಸರಳವಾಗಿ ಈ ಕೆಲಸವನ್ನು ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಮಾಡ್ಕೊಳ್ಳಿ ಪ್ರತಿ ಮುಂಜಾನೆ ಶನಿವಾರದಿಂದ ಪ್ರಾರಂಭವನ್ನು ಮಾಡಿ ಪ್ರತಿ ಮುಂಜಾನೆ ನಲವತ್ತೆಂಟು ದಿನಗಳ ಕಾಲ ಈ ಬನ್ನಿ ಮರದ ಬುಡಕ್ಕೆ ಸುತ್ತ ನೀವು ಕಡಲೆ ಹಿಟ್ಟನ್ನು ಹಾಕಿ ಪ್ರದಕ್ಷಿಣೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮುಂಜಾನೆ ಮಾಡತಕ್ಕಂಥ ಕೆಲಸ ಖಂಡಿತವಾಗಿ ನಿಮಗೆ ಕಂಕಣದಲ್ಲಿ ಕಂಕಣ ಯೋಗ ಭಾಗ್ಯ ದೊರಕತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳು ದೋಷ ಪರಿಣಾಮವಾಗಿ ನಿಮಗೆ ಶುಭ ಫಲ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂಭವಂತು